ಶಂಕರ ವಿಜಯ ಮೂವತ್ತಾರನೆಯ ಸಂಧಿ ಗುಪ್ತನಿಂದ ಆಚರಿಸಲ್ಪಟ್ಟ ಅಭಿಚಾರದಿಂದ ದೇಹದಲ್ಲಿ ಭಗಂಧರ ರೋಗವು ಪ್ರಾಪ್ತಿಯಾಗಿ ಅಶ್ವಿನಿ ದೇವತೆಗಳಿಂದ ಜಾಡ್ಯವು ಪರಿಹಾರವಾಗಲು ಶ್ರೀಶಂಕರನು ಗೌಡಪಾದಾಚಾರ್ಯನಂ ಕಂಡುದು ಶೌನಕ ಶೌನಕಮುನೀಶ್ವರನೇ ಕೇಳು ಭಯಂಕರ ಬುದ್ಧಿಯುಳ್ಳವನಾದ ಆ ಶಾಕ್ತೇಯ್ಯನು ಮೋಸದ ವೃತ್ತಿಯಿಂದೊಡಗೂಡಿ ಶಶಿಚೂಡನಾದ ಯತಿವರೆಣ್ಯನನ್ನು ಸೇವಿಸುತ್ತಲಿದ್ದು ಈ ಯತಿಕುಲೋತ್ತಂಸನನ್ನು ಯಮಾಲಯಕ್ಕೆ ಸಾಗಿಸುವೆನೆಂದು ಆಲೋಚಿಸಿ ದುಸ್ವಭಾವಿಯಾದ ಅಭಿನವಗುಪ್ತನು ಗುಪ್ತನಾಗಿ ಅಭಿಚಾರವನ್ನು ಮಾಡಿದನು ಅಂದರೆ ದುರ್ಮಂತ್ರ ಪ್ರಯೋಗವನ್ನು ಮಾಡಿದನು ದುಷ್ಟಮತಿಯಾದ ಮಾಂತ್ರಿಕನು ಈ ವಿಧವಾಗಿ ಸುಜನ ರಕ್ಷಣೆಯ ಕಾರ್ಯವನ್ನಾಚರಿಸಿದವನಾಗಿಯೂ ಈ ಲೋಕದಲ್ಲಿ ಉತ್ಕೃಷ್ಟವಾದ ಚರಿತ್ರೆಯುಳ್ಳವನಾಗಿಯೂ ಸನ್ಯಾಸಿಗಳಲ್ಲಿ ಶ್ರೇಷ್ಠನಾಗಿಯೂ ಇರುವ ಶ್ರೀಶಂಕರ ಯತೀಂದ್ರನಿಗೆ ಕೇವಲ ಕಷ್ಟತರವಾದ ಭಗಂದರ ರೋಗವು ದೇಹದಲ್ಲಿ ಉಂಟಾಗಿ ಶರೀರದ ರಕ್ತವೆಲ್ಲವೂ ನಷ್ಟವಾಗುವಂತೆ ಮಂತ್ರ ಪ್ರಯೋಗವನ್ನು ಮಾಡಿದನು ಇಂಥ ಪ್ರಬಲವಾದ ರೋಗವು ಭವ ಭವರೋಗವೈದ್ಯನಾದ ಶ್ರೀಶಂಕರನಿಗೆ ಪ್ರಾಪ್ತವಾಗುವಂತೆ ಅಭಿನವಗುಪ್ತನು ಮಂತ್ರ ಪ್ರಯೋಗ ಮಾಡಲು ಇದನ್ನು ಶ್ರೀಶಂಕರನು ತಿಳಿದು ನಗುತ್ತ ದೇಹಾಭಿಮಾನವಂ ತೊರೆದು ವಿರಾಗಪರನಾಗಿ ಆ ರೋಗಕ್ಕೆ ತನ್ನ ದೇಹದಲ್ಲಿ ಆಶ್ರಯವಂ ಕೊಡಲು ರೋಗವು ಮೃತ್ಯುಂಜಯನಾದ ಯತಿವರ್ಣ ಶರೀರದಲ್ಲಿ ವ್ಯಾಪಿಸಿಕೊಂಡಿತು ದೇಹದಲ್ಲಿನ ಶಕ್ತಿಯು ಲೋಪವಾಗುವ ರೀತಿಯಲ್ಲಿ ಶರೀರದ ರಕ್ತವೆಲ್ಲವೂ ನಷ್ಟವಾಗಿ ಹೋಗುತ್ತಲಿರಲು ಮೋಕ್ಷೈಕ ಸಾಧನವಾದ ಚಕ್ರವರ್ತಿಯು ರೋಗದ ಬಾಧೆಯನ್ನು ಲಕ್ಷ್ಯಕ್ಕೆ ತಾರದಿದ್ದನು ಗುರುವಾರ ಶ್ರೀಶಂಕರನ ವಸ್ತ್ರಗಳನ್ನು ಭಕ್ತಿಭಾವದಿಂದ ಪ್ರತಿನಿತ್ಯವೂ ಮಡಿಮಾಡಿ ತರುವ ಶಿಷ್ಯವರಿಯನಾದ ತೋಟಕಾಚಾರ್ಯನು ವಸ್ತ್ರಗಳನ್ನು ಒಗೆಯುವಾಗ್ಯೇ ಅವುಗಳಲ್ಲಿ ರಕ್ತಕಲೆಗಳನ್ನು ಕಂಡು ಮನಸ್ಸಿನಲ್ಲಿ ವಿಶೇಷವಾದ ವ್ಯಾಕುಲವನ್ನು ಹೊಂದಿದನು ವಸ್ತ್ರಗಳಲ್ಲಿ ರಕ್ತಕಲೆಗಳನ್ನು ಕಂಡು ಇದು ಪ್ರಬಲತರವಾದ ರೋಗದ ಚಿಹ್ನೆ ಎಂದು ತೋಟಕಾಚಾರ್ಯನು ತಿಳಿದು ವಿಶೇಷ ಚಿಂತಾಕ್ರಾಂತನಾಗಿ ಈ ವಿಷಯವನ್ನು ಪದ್ಮಪಾದಾಚಾರ್ಯ ಮುಂತಾದ ಶಿಷ್ಯರಿಗೆ ತಿಳಿಯಪಡಿಸಿದನು ಈ ವಿಧವಾದ ಪ್ರಬಲ ಜಾಢ್ಯವು ಪರಿಹಾರವಾಗುವುದಕ್ಕೆ ತಕ್ಕ ಚಿಕಿತ್ಸೆಯನ್ನು ತಿಳಿದಿರುವ ವೈದ್ಯರು ಲೋಕದಲ್ಲಿ ಯಾರಿರುವರೆಂದು ಯೋಚಿಸುತ್ತಾ ಶಿಷ್ಯರೆಲ್ಲರೂ ಮರುಗುತ್ತಲಿದ್ದರು ಸಕಲ ಶಿಷ್ಯರು ಹೀಗೆ ಚಿಂತಾಕ್ರಾಂತರಾಗಿ ಗುರು ಸನ್ನಿಧಾನವಂ ಸೇರಿ ಆತನ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಕೈಮುಗಿದು ಮಹಾನುಭಾವನೆ ಲಾಲಿಸು ದೇಹದಲ್ಲಿ ಉತ್ಪನ್ನವಾದ ರೋಗಕ್ಕೆ ತಕ್ಕ ಔಷಧಾದಿಗಳಿಂದ ಪರಿಹಾರವನ್ನುಂಟು ಮಾಡದಿದ್ದರೆ ಅದು ಶತ್ರುವಿನಂತೆ ಶರೀರದಲ್ಲಿ ದಿನೇ ದಿನೇ ಪ್ರಬಲವಾಗುತ್ತಾ ದೇಹವನ್ನು ನಾಶಗೊಳಿಸುವುದು ಎಂದು ಭಕ್ತಿಭಾವದಿಂದ ವಿಜ್ಞಾಪಿಸಿದರು ದೇಹದಲ್ಲಿ ರೋಗವು ತಲೆದೋರಲು ಒಡನೆಯೇ ಅದರ ಪರಿಹಾರಕ್ಕೆ ತಕ್ಕ ಚಿಕಿತ್ಸೆಯನ್ನು ಅರಿತವರಾದ ವೈದ್ಯರಿಂದ ಯೋಗ್ಯವಾದ ಔಷಧವಂ ತಿಳಿದು ಪರಿಗ್ರಹಿಸಬೇಕೆಂಬುದು ಲೋಕದಲ್ಲಿ ಸರ್ವರಿಗೂ ತಿಳಿದ ವಿಷಯವಾಗಿರುವುದು ತಾವು ಈ ವಿಷಯವನ್ನು ಉಪೇಕ್ಷಿಸಿದುದೇ ಆದರೆ ನಮಗೆ ಗತಿಯೇನು ಗುರುವರನು ತನ್ನ ದೇಹದ ಮೇಲೆ ಅಭಿಮಾನವನ್ನು ತೊರೆದು ದೇಹ ಜನಿತವಾದ ದುಃಖವನ್ನು ಮನಸ್ಸಿಗೆ ತಂದುಕೊಳ್ಳದೆ ಉಪೇಕ್ಷೆಯಿಂದಿದ್ದರೂ ಗುರುವಿಗೆ ಒದಗಿರುವ ಭಯಂಕರವಾದ ಜಾಢ್ಯದ ವಿವರಣೆಯನ್ನು ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು ಶಿಷ್ಯರಾದವರು ಮಾಡಬೇಕೆಂದು ಶಾಸ್ತ್ರಗಳನ್ನು ಸೂಚಿಸುತ್ತಿರುವುದಾಗಿ ನಾವು ರೋಗಚಿಕಿತ್ಸೆಯನ್ನು ಅರಿತವರಾದ ವೈದ್ಯರನ್ನು ಕರೆತರುವೆವು ಎಂದು ಶಿಷ್ಯರು ದೈನ್ಯದಿಂದ ವಿಜ್ಞಾಪಿಸುತ್ತಲಿರಲು ಶ್ರೀಶಂಕರನು ಕೇಳಿ ಅವರುಗಳಂ ಕುರಿತು ಎಲೈ ಶಿಷ್ಯರೀರ ಕೇಳಿರಿ ಲೋಕದಲ್ಲಿ ಮನುಷ್ಯನಿಗೆ ರೋಗಗಳುಂಟಾಗಲು ಕಾರಣಗಳು ಎರಡು ವಿಧವಾಗಿರುವವು ಪೂರ್ವಜನ್ಮದಲ್ಲಿ ಆಚರಿಸಿದ ಕರ್ಮಫಲದಿಂದ ರೋಗಪ್ರಾಪ್ತಿಯಾಗುವುದು ಒಂದು ವಿಧಾನವು ಇಲ್ಲದಿದ್ದರೆ ಈ ಜನ್ಮದಲ್ಲಿ ಆಹಾರ ವ್ಯತ್ಯಾಸದಿಂದ ಪ್ರಾಪ್ತವಾಗುವುದು ಮತ್ತೊಂದು ವಿಧವು ಇವುಗಳಲ್ಲಿ ಜನ್ಮಾಂತರ ಕರ್ಮಫಲದ ಶೇಷದಿಂದ ಪ್ರಾಪ್ತವಾಗುವ ರೋಗವು ಪರಿಹಾರವಾಗಲು ಅನ್ಯತ್ರ ಮಾರ್ಗವಿಲ್ಲವು ಅನುಭವದಿಂದಲೇ ಮುಗಿಯಬೇಕಾದುದು ಈ ಜನ್ಮದಲ್ಲಿ ತಿಂದ ಆಹಾರ ಭೇದದಿಂದ ಪ್ರಾಪ್ತವಾಗುವ ರೋಗಗಳು ಔಷಧಿಗಳ ಸೇವನೆಯಿಂದ ಪರಿಹಾರವಾಗುವವು ಈಗ ನನ್ನ ದೇಹವನ್ನು ಆವರಿಸಿರುವ ಉಪದ್ರವವು ಹಿಂದಣ ಕರ್ಮಾವಶೇಷದಿಂದ ಒದಗಿರುವುದಾಗಿದ್ದರೆ ನಾನು ಅನುಭವಿಸಿ ತೀರಿಸುವೆನು ಆಹಾರ ಭೇದದಿಂದ ಉತ್ಪನ್ನವಾಗಿದ್ದಲ್ಲಿ ಎಂದಾದರೂ ನಷ್ಟವನ್ನು ಹೊಂದುವ ಈ ದೇಹವನ್ನು ಔಷಧಾಧಿಗಳಿಂದ ಉಪಚರಿಸಿ ರಕ್ಷಿಸಿಕೊಳ್ಳಬೇಕೆಂಬ ಅಭಿಮಾನವು ನನಗಿಲ್ಲವು ಎಂದು ಶಿಷ್ಯರಿಗೆ ಶ್ರೀಶಂಕರನು ಹೇಳಿದನು ಶ್ರೀಶಂಕರನು ಈ ಪರಿಯಾಗಿ ಹೇಳಿದುದನ್ನು ಶಿಷ್ಯರು ಕೇಳಿ ಸಕಲರು ಗುರುವರನಿಗೆ ನಮಸ್ಕರಿಸಿ ವಿನಯೋಪೇತರಾಗಿ ಮಹಾನುಭಾವನಾದ ಪೂಜ್ಯಪಾದನೆ ವೈರಾಗ್ಯ ಚಕ್ರವರ್ತಿಯಾದ ನೀನು ದೇಹಾಭಿಮಾನವನ್ನು ತೊರೆದಿರುವುದು ವಿಹಿತವೇ ಸರಿ ಈಗ ನಮ್ಮ ವಿಜ್ಞಾಪನೆಯನ್ನು ಕೃಪೆಯಿಂದ ಲಾಲಿಸು ಎಂದು ಪ್ರಾರ್ಥಿಸುತ್ತಲಿದ್ದರು ಜಲದಲ್ಲಿ ಹುಟ್ಟಿ ಜಲದಲ್ಲಿ ವಾಸ ಮಾಡುತ್ತಿರುವ ಪ್ರಾಣಿಗಳು ಜಲವನ್ನು ಬಿಟ್ಟು ಭೂಮಿಯಲ್ಲಿ ಹೇಗೆ ಬದುಕಬಲ್ಲವು ಅದರಂತೆ ಮಹಾತ್ಮನಾದ ನಿನ್ನ ಪಾದಕಮಲಗಳ ಆಶ್ರಯವನ್ನು ಬಿಟ್ಟು ನಾವು ಜೀವಿಸಲಾರೆವು ಪೂರ್ಣ ವಿಶ್ವಾಸವಿಟ್ಟು ನಮಗೆ ನೇಮವಂ ಕೊಟ್ಟರೆ ನಾವು ಹೋಗಿ ಯೋಗ್ಯರಾದ ವೈದ್ಯರನ್ನು ಕರೆತರುವೆವು ಸಮರ್ಥರಾದ ವೈದ್ಯರು ಪ್ರಬಲವಾದ ಔಷಧಗಳಂ ಕೊಟ್ಟು ಈ ಉಪದ್ರವವನ್ನು ಪರಿಹರಿಸುವರು ಎಂದು ಸಕಲ ಶಿಷ್ಯರು ಅತೀ ದೈನ್ಯದಿಂದ ಪ್ರಾರ್ಥಿಸಿದರು ಈ ರೀತಿಯಾಗಿ ಶಿಷ್ಯರೆಲ್ಲರೂ ಬೇಡಿಕೊಳ್ಳುತ್ತಿರಲು ಜಗದ್ಗುರು ಶ್ರೀಶಂಕರನು ನಗುತ್ತ ವೈದ್ಯರನ್ನು ಕರೆತರುವುದಕ್ಕಾಗಿ ಶಿಷ್ಯರಿಗೆ ಅನುಮತಿಯನ್ನಿತ್ತನು ಒಡನೆಯೇ ಪ್ರೀತಿಯುಕ್ತರಾಗಿ ಅನೇಕ ಜನ ಶಿಷ್ಯರು ಹೊರಟು ವೈದ್ಯಶಾಸ್ತ್ರದಲ್ಲಿ ಪೂರ್ಣ ಪಾಂಡಿತ್ಯವನ್ನು ಹೊಂದಿರುವವರನ್ನು ಅನೇಕ ಪ್ರದೇಶಗಳಲ್ಲಿ ಅರಸುತ್ತಲಿದ್ದರು ಹೀಗೆ ದೇಶ ವಿದೇಶಗಳಲ್ಲಿ ಸುತ್ತಿ ಶಿಷ್ಯರು ಅಲ್ಲಲ್ಲಿನ ವೈದ್ಯರನ್ನೂ ಕರೆತರಲು ವೈದ್ಯರುಗಳು ಬಂದು ನಿರ್ವಿಕಾರ ಸ್ವರೂಪನಾದ ನಿನಗೆ ಪ್ರಾಪ್ತವಾಗಿರುವ ರೋಗವನ್ನು ಪರೀಕ್ಷಿಸಿ ರೋಗ ಮೂಲವನ್ನು ತಿಳಿಯಲಾರದೆ ಭಯಂಕರವಾದ ಈ ಜಾಡ್ಯಕ್ಕೆ ಔಷಧಿಯನ್ನು ನಾವು ಅರಿಯವೆಂದು ಹೇಳಿ ಗುರುವರನಿಗೆ ಅಭಿವಂದಿಸಿ ಆಗ್ನೇಯಂ ಪಡೆದು ಹಿಂದಿರುಗುತ್ತಲಿದ್ದರು ಇದೇ ಪ್ರಕಾರವಾಗಿ ಬಹುಜನ ವೈದ್ಯರು ವ್ಯರ್ಥ ಪ್ರಯತ್ನರಾಗಿ ಹೊರಟು ಹೋಗಲು ಮತ್ತೆ ಕೆಲವರು ಈ ಪ್ರಬಲ ಜಾಡ್ಯ ಪರಿಹಾರಕವಾದ ದಿವ್ಯೌಷಧಿಗಳನ್ನು ತಾವು ಬಲ್ಲೆವೆಂದು ಹೇಳಿ ಪ್ರಯತ್ನಿಸಿ ಬಹುವಿಧವಾದ ಮೂಲಿಕೆಗಳನ್ನು ತಂದು ಕಷಾಯಾದಿಗಳನ್ನು ಸಿದ್ಧಪಡಿಸಿ ಭಕ್ತಿಭಾವದಿಂದ ಭವರೋಗ ವೈದ್ಯನಾದ ಯತಿಪುಂಗವನಿಗೆ ಕೊಡುತ್ತಲಿದ್ದರು ಇಂತು ನಾನಾ ವಿಧವಾದ ಕಷಾಯ ಅನುಲೇಪನ ಮುಂತಾದ ಔಷಧಗಳನ್ನು ನಿನಗೆ ಕೊಟ್ಟಾಗ್ಯೂ ರೋಗ ಪರಿಹಾರವಂ ಕಾಣದೆ ವೈದ್ಯರು ಖೇದದಿಂದೊಡಗೂಡಿದವರಾಗಿ ಇನ್ನು ತಮ್ಮ ಪ್ರಯತ್ನಗಳಾವುವು ಪ್ರಯೋಜನಕಾರಿಯಲ್ಲವೆಂದು ಪದ್ಮಪಾದಾಚಾರ್ಯನೇ ಮೊದಲಾದ ಶಿಷ್ಯವರ್ಗಕ್ಕೆ ತಿಳಿಯಪಡಿಸಿ ತಮ್ಮ ಸ್ಥಳಗಳಂ ಕುರಿತು ಹೊರಟು ಹೋದರು ತರುವಾಯ ಜಗತ್ಪತಿಯಾದ ಪರಮೇಶ್ವರನ ಆಜ್ಞಾ ಪ್ರಕಾರ ದೇವಕುಲ ವೈದ್ಯರಾದ ಅಶ್ವಿನಿ ದೇವತೆಗಳು ಬ್ರಾಹ್ಮಣ ವೇಷಧಾರಿಗಳಾಗಿ ಭೂಲೋಕಕ್ಕೆ ದಿವ್ಯಪುಸ್ತಕ ಅಲಂಕೃತ ಹಸ್ಥರಾಗಿ ಬಂದು ಯತಿವರೆಂಡ್ಯನ ಸನ್ನಿಧಾನವಂ ಸೇರಿ ನಮಸ್ಕರಿಸಿ ಕುಳಿತು ಜಾಡ್ಯವನ್ನು ಪರೀಕ್ಷಿಸಿದವರಾಗಿ ಈ ಪ್ರಕಾರವಾಗಿ ಹೇಳಿದರು ಈ ಪ್ರಬಲತರವಾದ ರೋಗವು ದೇಹಜನ್ಯವಾದ ಜಾಡ್ಯವಲ್ಲವು ಇದು ಔಷಧವೇ ಮೊದಲಾದ ಚಿಕಿತ್ಸೆಯಿಂದ ಪರಿಹಾರವಾಗತಕ್ಕದ್ದಲ್ಲವು ಮಂತ್ರ ಜಪ ಮುಂತಾದ ಚಿಕಿತ್ಸೆಗಳಿಂದ ಪರಿಹಾರವಾಗುವುದು ರೋಗ ಮೂಲವು ಆಹಾರಾದಿಗಳ ವ್ಯತ್ಯಾಸವಲ್ಲವು ಯಾರೋ ದುರಾತ್ಮರಾದವರು ಮಾಡಿರುವ ಅಭಿಚಾರದಿಂದ ಉಂಟಾಗಿರುವುದು ಎಂದು ತಿಳಿಯಪಡಿಸಿ ಗುರುವಾರ ಅಭಿವಂದಿಸಿ ಆತನಿಂದ ಬೀಳ್ಕೊಂಡು ಅಶ್ವಿನಿ ದೇವತೆಗಳು ಹೊರಟು ಹೋದರು ಈ ವಿಚಾರಗಳನ್ನರಿತವನಾಗಿ ಪದ್ಮಪಾದಾಚಾರ್ಯನು ಅಭಿಚಾರ ದೋಷ ಪರಿಹಾರಕವಾದ ಮಂತ್ರಗಳನ್ನು ಬಲ್ಲವರಾದ ಮಂತ್ರವಾದಿಗಳನ್ನು ಕರೆಸಿ ಅನೇಕ ವಿಧವಾದ ಮಂತ್ರ ಜಪ ಹೋಮವೇ ಮೊದಲಾದವುಗಳನ್ನು ಕ್ರಮದಿಂದ ಮಾಡಿಸುತ್ತಿರಲು ದುರಾತ್ಮನಾದ ಅಭಿನವಗುಪ್ತನು ತನ್ನಿಂದ ಆಚರಿಸಲ್ಪಟ್ಟ ಗುರುದ್ರೋಹ ದೈವದ್ರೋಹ ಮುಂತಾದ ಘೋರ ಪಾಪಕರ್ಮಗಳಿಗೆ ಅನುಗುಣವಾದ ಭಯಂಕರ ನರಕಯಾತನೆಯನ್ನು ಹೊಂದಲು ಯಮಲೋಕವಂ ಕುರಿತು ಹೊರಟು ಅಭಿಚಾರಜನಿತವಾದ ಭಗಂದರ ರೋಗವು ಪರಿಹಾರವಾಗಿ ಶ್ರೀ ಸ್ವಾಮಿಯು ಆರೋಗ್ಯದಿಂದ ವಿರಾಜಿಸುತ್ತಲಿದ್ದನು ಈ ಪರಿಯಾಗಿ ಆರೋಗ್ಯ ಸ್ಥಿತಿಯು ಹೆಚ್ಚುತ್ತಿರಲು ಶ್ರೀ ಭಗವತ್ಪಾದಾಚಾರ್ಯನು ಒಂದು ದಿನ ಸಂಧ್ಯಾ ಸಮಯದಲ್ಲಿ ಗಂಗಾ ನದಿ ತೀರವಂ ಸೇರಿ ದಿವ್ಯವಾದ ತಂಗಾಳಿಯನ್ನು ಸೇವಿಸುತ್ತಾ ಆತ್ಮಧ್ಯಾನಪರಾಯಣನಾಗಿ ಒಬ್ಬನೇ ಸಂಚರಿಸುತ್ತಿರಲು ಅಪೂರ್ವವಾದ ಪರಮತೇಜಸ್ಸಿನಿಂದ ಒಡಗೂಡಿದವನಾದ ಒಬ್ಬ ಯತಿಶ್ರೇಷ್ಠನನ್ನು ಕಂಡನು ಅಂತರಿಕ್ಷದಲ್ಲಿ ಸಂಧ್ಯಾಕಾಲದಲ್ಲಿ ಶೋಭಿಸುವ ಅರುಣವರ್ಣ ಮಧ್ಯದಲ್ಲಿ ತೇಜೋಮಯನಾದ ಭಗರ್ವ ಮಾರ್ತಾಂಡದೇವನ ದಿವ್ಯ ಬಿಂಬವು ವಿರಾಜಿಸುವಂತೆ ಹೊದೆದಿರುವ ರಮ್ಯವಾದ ಕಾಷಾಯ ವಸ್ತ್ರದ ಮಧ್ಯದಲ್ಲಿ ಶೋಭಾಯಮಾನವಾಗಿರುವ ಮುಖರಂಜಿತನಾಗಿಯೂ ಭಾಸ್ಕರ ದೇವನು ಧರಿಸಿರುವ ರಮಣೀಯವಾದ ಲೀಲಾ ಕಮಲದಂತೆ ಕೈಯಲ್ಲಿರುವ ಕಮಂಡಲದಿಂದ ಪ್ರಕಾಶಿಸುವವನಾಗಿಯೂ ಇರುವ ಯತಿವರನನ್ನು ಶ್ರೀಶಂಕರ ಯತಿಯು ನೋಡಿದನು ಅತ್ಯಂತ ಪ್ರಕಾಶವಾದ ಭಸ್ಮರೇಖಾತ್ರೇಯದಿಂದ ಶೋಭಿಸುವ ಮುಖಕಮಲವುಳ್ಳವನೂ ಯತಿಕುಲ ಚಕ್ರವರ್ತಿಯು ಕೊರಳಿನಲ್ಲಿ ರಂಜಿಸುವ ರುದ್ರಾಕ್ಷಮಾಲ ಸಮನ್ವಿತನೂ ಲೋಕಗುರುವಾದ ವೇದವ್ಯಾಸಮುನಿಯ ಪುತ್ರನಾದ ಮಹಾನುಭಾವ ಶ್ರೀ ಶುಕಯೋಗೀಂದ್ರನ ಶಿಷ್ಯನೂ ಆದ ಮಹಾತ್ಮನನ್ನು ಯತಿಕುಲೇಂದ್ರನಾದ ಶ್ರೀಶಂಕರನೂ ನೋಡಿ ಈತನು ತನ್ನ ಗುರುವರ್ಣ ಗುರುವೆಂದು ತಿಳಿದನು ತನಗೆ ದಿವ್ಯ ಮಂತ್ರೋಪದೇಶವಂ ಮಾಡಿದ ಮಹಾನುಭಾವನಾದ ಗೋವಿಂದಪಾದಾಚಾರ್ಯನಿಗೆ ಮಂತ್ರೋಪದೇಶಕನಾದ ಸಾಕ್ಷಾತ್ ಬ್ರಹ್ಮವಿದನಾದ ಶ್ರೀಗೌಡಪಾದ ಮಹಾಮುನಿಯೆಂದು ಅರಿತು ಪರಮಾನಂದ ಜನಿತವಾದ ಭಾಷ್ಪಗಳು ತನ್ನ ನೇತ್ರಯುಗ್ಮದಿಂದ ಉದುರುತ್ತಲಿರಲು ಭಾವದಿಂದೊಡಗೂಡಿ ಶ್ರೀಶಂಕರಾಚಾರ್ಯನು ಬಂದು ಪರಮಗುರುಪಾದಾರವಿಂದಗಳಿಗೆ ನಮಸ್ಕರಿಸಿದನು ತರುವಾಯ ಎದ್ದು ಕೈಮುಗಿದು ಪರಮಪೂಜ್ಯನಾದ ಗುರುವರನೇ ನಿನ್ನ ಪವಿತ್ರವಾದ ಪಾದಕಮಲಗಳ ಸಂದರ್ಶನವು ನನ್ನ ಜನ್ಮಾಂತರಾರ್ಜಿತವಾದ ಬಹುಪುಣ್ಯ ಫಲದಿಂದ ಪ್ರಯತ್ನವಿಲ್ಲದೆ ದೊರೆತುದು ನಾನು ಚರಿತಾರ್ಥನಾದೆನು ಪರಮ ಪರಮಗುರುವರನೇ ಅಂದರೆ ಗುರುವಿಗೆ ಗುರುವು ಪರಮಗುರು ಕರುಣಾದೃಷ್ಟಿಯಿಂದ ನೋಡಿ ಪ್ರಶಿಷ್ಯ ಅಂದರೆ ಶಿಷ್ಯನ ಶಿಷ್ಯ ಪ್ರಶಿಷ್ಯ ನನ್ನ ರಕ್ಷಿಸಬೇಕೆಂದು ಶ್ರೀಶಂಕರನು ವಿನಯದಿಂದ ವಿಜ್ಞಾಪಿಸಿದನು ಆಗ ಗೌಡಪಾದಾಚಾರ್ಯನು ಅಖಂಡ ಸಮುದ್ರನು ಮೇರುಗಿರಿ ಕೋದಂಡನೂ ಖಂಡ ಶಶಿಶೇಖರನು ದೇವಗಂಗಾಲಂಕೃತ ದಿವ್ಯೋತ್ತಮಾಂಗನೂ ಆದ ಸಾಕ್ಷಾತ್ ಪರಶಿವನೇ ಲೋಕಾನುಗ್ರಹಾರ್ಥವಾಗಿ ಶ್ರೀಶಂಕರ ಯತಿರೂಪಿನಿಂದ ಲೀಲಾ ವಿನೋದಿಯಾಗಿ ಬಂದಿರುವನೆಂಬುದನ್ನು ಅರಿತು ತನ್ನ ಕರದಲ್ಲಿರುವ ಕಮಂಡಲವನ್ನು ಕೆಳಗಿರಿಸಿ ಬಂದು ಶ್ರೀ ಭಗವತ್ಪಾದಾಚಾರ್ಯನನ್ನು ಪ್ರೇಮದಿಂದ ಆಲಂಗಿಸಿದನು ಕೇಳೈ ಶಿಷ್ಯಶ್ರೇಷ್ಠನಿ ನಿನ್ನ ಮಹಿಮಾ ವಿಶೇಷಗಳನ್ನು ನನ್ನ ಶಿಷ್ಯನಾದ ಗೋವಿಂದ ಪಾದನಿಂದ ನಾನು ತಿಳಿದಿರುವೆನು ವೇದಾಂತ ವಾಕ್ಯಗಳ ನಿಜವಾದ ಪರಮಾರ್ಥ ಸಾರವನ್ನು ಸುಲಭದಿಂದ ಜಗತ್ತಿನ ಜನರಿಗೆ ಬೋಧಿಸಿ ಲೋಕೋಪಕಾರವನ್ನೆಸಗಿದ ನಿನಗೆ ಲೋಕಾವಿಶ್ರತವಾದ ಕೀರ್ತಿಯೂ ಲಭಿಸಿತೆಂದು ಗೌಡಪಾದ ಆಚಾರ್ಯನು ಹೇಳಿದನು ಆಗ ಶ್ರೀಶಂಕರನು ಗುರುವರನಂ ಕುರಿತು ಮಹಾತ್ಮನಿ ಪೂಜ್ಯನಾದ ನಿನ್ನ ಪವಿತ್ರಪಾದ ಸನ್ನಿಧಾನದ ಪರಮಾನುಗ್ರಹವು ದೊರೆತುದಾದರೆ ವಾಗೀಂದ್ರಿಯ ಶಕ್ತಿಯಿಲ್ಲದ ಮೂಕನಾದರೂ ಪರಮಾರ್ಥ ತತ್ವವನ್ನು ಬೋಧಿಸುವ ಸಮರ್ಥತೆಯನ್ನು ಪಡೆಯುವನು ಹೀಗಿರುವಲ್ಲಿ ನಿನ್ನ ಸಾಕ್ಷಾತ್ ಶಿಷ್ಯನಾದ ಶ್ರೀ ಗೋವಿಂದ ಪಾದಾಚಾರ್ಯವರ್ಯನ ಪಾದಸೇವಕನಾದ ನಾನು ಲೋಕಕ್ಕೆ ತತ್ವಸಾರವನ್ನು ಬೋಧಿಸುವುದರಲ್ಲಿ ಅಸಮರ್ಥನಾಗುವೆನೆ ಎಂದು ವಿಜ್ಞಾಪಿಸಿದನು ತರುವಾಯ ಶ್ರೀಶಂಕರನು ತಾನು ರಚಿಸಿದ ಭಾಷ್ಯ ಗ್ರಂಥಗಳನ್ನು ಭಕ್ತಿಯಿಂದ ಸಮರ್ಪಿಸಲು ಯತಿ ಕುಲ ಕಮಲ ಮಾರ್ತಾಂಡನಾದ ಶ್ರೀಗೌಡ ಪಾದಾಮುನಿಯು ಭಾಷ್ಯ ನೋಡಿ ಸಕಲವನ್ನೂ ಸಮ್ಮತಿಸಿ ಹರ್ಷಾಯುಧ ಚಿತ್ತನಾಗಿ ಯತಿಪುಂಗವ ಶ್ರೀಶಂಕರನಂ ಕುರಿತು ಕಾರುಣ್ಯಭಾವದಿಂದ ಈ ಪ್ರಕಾರವಾಗಿ ಮಾತನಾಡಿದನು ನನ್ನ ಪರಮಾಚಾರ್ಯನಾದ ಶ್ರೀ ಬಾದರಾಯಣ ಮುನೀಶ್ವರನು ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡಲು ವಿರಚಿಸಿರುವ ಘನತರವಾದ ಬ್ರಹ್ಮಸೂತ್ರಗಳು ಸುಲಭವಾಗಿ ಬೋಧೆಯಾಗುವಂತೆ ನೀನು ಭಾಷ್ಯವನ್ನು ರಚಿಸಿರುವ ವಿವರವನ್ನು ನಾನು ಗೋವಿಂದಪಾದ ಮುನಿಯಿಂದ ಕೇಳಿದ್ದೆನು ಈಗ ಕಲ್ಯಾಣ ಕಾರಣನಾದ ನಿನ್ನನ್ನು ಮತ್ತು ಈ ಭಾಷ್ಯ ಗ್ರಂಥವನ್ನು ನೋಡಿ ಪರಮ ಸಂತೋಷಭರಿತನಾದೆನು ಪೂಜ್ಯನಾದ ಮುನಿಯ ಪೌತ್ರನಾದ ಪರಾಶರ ಮುನಿಯ ಪುತ್ರನಾದ ಶ್ರೀ ವೇದವ್ಯಾಸ ಮುನಿ ಎಂಬ ಸೂತ್ರಕಾರನು ನಿನ್ನಿಂದ ರಚಿತವಾದ ದಿವ್ಯ ಭಾಷ್ಯ ಗ್ರಂಥಗಳನ್ನು ನೋಡಿ ಭಾಷ್ಯವು ಸೂತ್ರಕಾರಕನಾದ ತನ್ನ ಅಭಿಪ್ರಾಯವನ್ನು ಸರ್ವಸಮ್ಮತವಾಗಿ ವಿವರಿಸುತ್ತಿರುವುದೆಂದು ಭಾಷ್ಯವನ್ನು ಅನುಮೋದಿಸಿರುವನು ನಿನ್ನ ಅಪಾರವಾದ ಕೀರ್ತಿಯು ಸೂರ್ಯ ಚಂದ್ರ ನಕ್ಷತ್ರ ಮತ್ತು ಪೃಥ್ವಿ ಮಂಡಲಗಳಿರುವ ಪರ್ಯಂತರವು ಶಾಶ್ವತವಾಯಿತೆಂದು ಗೌಡಪಾದಾಚಾರ್ಯನು ಹೇಳಿದನು ಪ್ರಿಯ ಶಿಷ್ಯನಾದ ಶ್ರೀಶಂಕರನೇ ಲಾಲಿಸು ನಿನ್ನಿಂದ ವಿರಚಿತವಾಗಿರುವ ಅನೇಕವಾದ ಭಾಷ್ಯ ಗ್ರಂಥಗಳಲ್ಲಿ ಮಾಂಡುಕ್ಯವೆಂಬ ಉಪನಿಷತ್ತಿಗೆ ನೀನು ರಚಿಸಿರುವ ಎರಡು ಭಾಷ್ಯಗಳನ್ನೂ ನೋಡಿ ಪರಮ ಸಂತೋಷಪಟ್ಟಿರುವೆನು ಇದಕ್ಕಾಗಿ ನಿನಗೆ ವರವಂ ಕೊಡುವೆನು ನಿನ್ನ ಕೋರಿಕೆಯನ್ನು ತಿಳಿಸೆನ್ನಲು ಪರಮೇಶ್ವರ ಸ್ವರೂಪನಾದ ಶಂಕರನು ಗೌಡಪಾದನಂ ಕುರಿತು ಈ ಪ್ರಕಾರವಾಗಿ ವಿಜ್ಞಾಪಿಸಿದನು ಮಹಾನುಭಾವನಾದ ಗುರುಶ್ರೇಷ್ಠನೇ ನಿನ್ನ ಪೂಜ್ಯತಮವಾದ ದಿವ್ಯಚರಣ ಪಂಕೇಜ ಯುಗ್ಮ ಸಂದರ್ಶನೋತ್ಸವವು ಅನೇಕ ಜನ್ಮಗಳಲ್ಲಿ ನಾನು ಅರ್ಜಿಸಿರುವ ಸುಕೃತ ವಿಶೇಷದಿಂದ ದೊರೆತಿರುವುದು ನನಗೆ ದಿವ್ಯವಾದ ವರವಾಗಿರುವಲ್ಲಿ ಬೇರೆ ವರವು ಮತ್ತಾವುದೂ ಘನವಾಗಬಲ್ಲದು ಪರಮ ಪೂಜ್ಯನಾದ ನೀನು ವಾತ್ಸಲ್ಯದಿಂದ ವರವಂ ಕರುಣಿಸುವಲ್ಲಿ ನನ್ನ ಚಿತ್ತೆ ವೃತ್ತಿಯ ನಿರಂತರದಲ್ಲಿಯೂ ಪರಬ್ರಹ್ಮ ವಸ್ತುವಿನಲ್ಲಿ ಎರಕವಾಗಿರುವಂತೆ ಅನುಗ್ರಹಿಸು ಎಂದು ಶ್ರೀಶಂಕರನು ಭಕ್ತಿಯಿಂದ ನಮಸ್ಕರಿಸಿದನು ಈ ಮಾತುಗಳನ್ನು ಕೇಳಿ ಪರಮ ಸಂಭ್ರಮಚಿತ್ತನಾಗಿ ಯತೀಂದ್ರನಾದ ಶ್ರೀಶಂಕರನನ್ನು ಪ್ರೇಮದಿಂದ ಅಲಂಘಿಸಿ ಪ್ರಿಯ ಶಿಷ್ಯನೇ ನಿನ್ನ ಪವಿತ್ರವಾದ ಮನವು ನಿರಂತರದಲ್ಲಿಯೂ ಪರಬ್ರಹ್ಮ ವಸ್ತುವಿನಲ್ಲಿ ಐಕ್ಯವಾಗಿಯೇ ಇರುವುದೆಂದನುಗ್ರಹಿಸಿ ತನ್ನ ಮನಸ್ಸಿನಲ್ಲಿ ಶ್ರೀಶಂಕರ ಭಗವತ್ಪಾದಾಚಾರ್ಯನನ್ನು ಸಂತೋಷದಿಂದ ಗೌರವಿಸುತ್ತ ಶ್ರೀ ಪಾದಾಚಾರ್ಯನು ಅಂತರ್ಧಾನನಾದನು ಆ ಬಳಿಕ ಶ್ರೀಶಂಕರನು ತನಗೆ ಪರಮ ಗುರುಪಾವನ ಚರಣಾರವಿಂದ ಸಂದರ್ಶನೋತ್ಸವ ಲಾಭವು ದೊರಕಿದುದು ಪರಮ ಪುಣ್ಯವೆಂದು ಮನಸ್ಸಿನಲ್ಲಿ ಅಪಾರವಾದ ಸಂತೋಷವನ್ನು ಒಮ್ಮೆ ತಾಳುವನು ಮತ್ತೊಮ್ಮೆ ಗುರುವರನನ್ನು ಅಗಲಿದುದಕ್ಕಾಗಿ ದುಗುಡದಿಂದೊಡಗೂಡುವನು ಹೀಗೆ ಪ್ರಾಪ್ತವಾಗುವ ಖೇದ ಮೋದಗಳಿಂದ ಬೆಂಡಾಗುತ್ತಿರುವನು ಅನಂತರ ವೈರಾಗ್ಯ ಚಕ್ರವರ್ತಿಯು ಖೇದವಂ ತೊರೆದು ತನಗೆ ಲಭಿಸಿದ ಗುರುವರ ಚರಣ ಪಂಕೇರು ದರ್ಶನೋತ್ಸವ ವಿಷಯವನ್ನು ತನ್ನ ಶಿಷ್ಯರಿಗೆ ತಿಳಿಸಬೇಕೆಂದು ಕುತೂಹಲದಿಂದ ಶಿಷ್ಯರಿರುವ ಪ್ರದೇಶಕ್ಕೆ ಬಂದು ಸನಂದನೇ ಪ್ರಮುಖರಾದ ಶಿಷ್ಯರಂ ಕರೆದು ಈ ಪ್ರಕಾರ ಹೇಳುತ್ತಿದ್ದನು ಪ್ರಿಯ ಪದ್ಮಪಾದನೆ ಮೊದಲಾದ ಸಕಲ ಶಿಷ್ಯರೂ ಲಾಲಿಸುವುದು ಈ ದಿವಸ ನಾನು ಗಂಗಾ ನದಿ ತೀರದಲ್ಲಿ ಸಂಚರಿಸುತ್ತಲಿರುವ ಕಾಲದಲ್ಲಿ ಸಂಧ್ಯಾ ಸಮಯದಲ್ಲಿ ನನ್ನ ಆಚಾರ್ಯನಾದ ಶ್ರೀ ಗೋವಿಂದಪಾದ ಮಹಾಮತಿಯ ಗುರುವಾದ ಶ್ರೀ ಗೌಡಪಾದ ಯತಿವರಣ್ಯನ ಚರಣಕಮಲ ಸಂದರ್ಶನ ಪರಮಲಾಭವು ದೊರೆತುದು ಗುರುನಾಥನು ನನ್ನನ್ನು ಕರುಣಾ ಸಮುದ್ರಮಗ್ನನನ್ನಾಗಿ ಮಾಡಿ ಹರ್ಷದಿಂದ ಕಾಪಾಡಿದನು ನನ್ನಿಂದ ರಚಿತವಾದ ಸಕಲ ಭಾಷ್ಯ ಗ್ರಂಥಗಳನ್ನೂ ನೋಡಿ ಸಮ್ಮತಿಸಿ ಅತ್ಯಂತ ಕೃಪಾರಸಪೂರಿತವಾಗಿ ಮಾಂಡೂಕ್ಯ ಭಾಷ್ಯದ್ವಯ ಕರುಣಾಸಮುದ್ರನಾದ ಶ್ರೀಗೌಡಪಾದಾಚಾರ್ಯನು ನನಗೆ ಘನತರವಾದ ವರವಂ ಕರುಣಿಸಿದನು ಎಂದು ಶಿಷ್ಯರಿಗೆ ಶ್ರೀಶಂಕರನು ವಿವರಿಸಿದನು ಹೀಗೆ ಜಗದಾಚಾರ್ಯರಿಂದ ವಿವರಿಸಲ್ಪಟ್ಟ ವೃತ್ತಾಂತವನ್ನು ಕೇಳಿ ಶಿಷ್ಯ ಸಮೂಹವು ವಿಶೇಷ ಸಂಭ್ರಮವಂ ತಾಳಿದುದು ಬಳಿಕ ಯತಿಶ್ರೇಷ್ಠನಾದ ಫಾಲಾಂಬಕನು ಮತ್ತೆ ಗಂಗಾ ನದಿ ತೀರವಂ ಸೇರಿ ಪರಬ್ರಹ್ಮ ನಿರತನಾಗಿ ಸಂಚರಿಸುತ್ತಲಿದ್ದನು ಯತಿವರಿಣ್ಯನು ಈ ತೆರದಿಂದ ಗಂಗಾ ತೀರದಲ್ಲಿರಲು ಕಾಶ್ಮೀರ ರಾಜಧಾನಿಯಲ್ಲಿ ಪರಿಶೋಭಿಸುತ್ತಲಿರುವ ಘನವಾದ ಸರ್ವಜ್ಞ ಪೀಠ ಪ್ರಾಂತ್ಯವನ್ನು ಸೇರಿ ಯತಿ ಕುಲಶೇಖರನಾದ ಶ್ರೀಶಂಕರನು ಅಲ್ಲಿರುವ ಅನೇಕ ಮತವಾದಿಗಳನ್ನು ವಾದದಲ್ಲಿ ಪರಾಜಿತರನ್ನಾಗಿ ಮಾಡಿ ಈ ಪೀಠವನ್ನು ಅಲಂಕರಿಸುತ್ತಿದೆ ಆದರೆ ಅಪಾರವಾದ ಕೀರ್ತಿಯು ದೊರೆಯುವುದೆಂಬ ವಾರ್ತೆಯು ಗಂಗಾ ನದಿ ತೀರದಲ್ಲಿದ್ದ ಜನಸಮೂಹದಲ್ಲಿ ಹುಟ್ಟಿತು ಸರ್ವೋತ್ತಮವಾದ ನಿರ್ಮಲ ಕೀರ್ತಿಯಂ ಪಡೆದು ದುರ್ಮತವಾದಿಗಳ ಸಮೂಹವೆಂಬ ಗಜ ಸಂಕುಲಕ್ಕೆ ಸಿಂಹಸ್ವರೂಪನಾಗಿರುವ ಯತಿ ಶ್ರೀಶಂಕರನು ಸರ್ವಜ್ಞ ಪೀಠಾರೋಹಣದಿಂದ ಪರಿಶೋಭಿಸಿದುದೇ ಆದರೆ ಉತ್ತರ ದಿಕ್ಕಿನ ಸಕಲ ದೇಶಗಳಲ್ಲಿಯೂ ಸರ್ವೋತ್ತಮವಾದ ಯಶಸ್ಸು ದೊರೆಯುವುದೆಂಬ ವರ್ತಮಾನವು ಯತಿಪತಿಯ ಸಮಕ್ಷಮದಲ್ಲಿ ವಿಶೇಷವಾಗಿ ಪ್ರಚಾರವಾಯಿತು ಈ ಜನಜನಿತವನ್ನು ಕೇಳಿ ಮನಸ್ಸಿನಲ್ಲಿ ಅತುಲವಾದ ಸಂತೋಷವನ್ನು ತಾಳಿ ಸ್ವಕೀಯರಾದ ಸಕಲ ಶಿಷ್ಯರಿಂದೊಡಗೂಡಿ ಕಾಶ್ಮೀರ ದೇಶವನ್ನು ಸೇರಿ ಸೌಲಭ್ಯದಿಂದ ಸರ್ವಜ್ಞ ಪೀಠವನ್ನು ಏರಿ ವಿಶಾಲವಾದ ಕೀರ್ತಿಯನ್ನು ಪರಿಪಾಲಿಸುವೆನೆಂದು ಶ್ರೀ ಶ್ರೀಕಂಠೇಶ್ವರ ಸ್ವರೂಪನಾದ ಯತಿಪತಿಯು ಆಲೋಚಿಸಿದನು ಮೂವತ್ತಾರನೆಯ ಸಂಧಿ ಮಂಗಳ